ನಮ್ಮ ಚಂದ್ರಶೇಖರ್ ಅವರು ಹಿರಿಯರಿದ್ದಾರೆ ಅವರು ದೊಡ್ಡದು ಪರ್ಸನಲ್ ಅವರದ್ದು ಇದ್ದೇ ಇದೆ ಇವತ್ತು ಒಡನಾಟ ಲಾಸ್ಟ್ ಇದರಿಂದ ಬರ್ತಾರೆ ಹಿರಿಯರಿದ್ದಾರೆ ಅವರ ಆರೋಗ್ಯ ವಿಚಾರಿಸಕ್ಕೆ ಬಂದಿರ್ತಾರೆ ಅದನ್ನ ಒಂದು ದೊಡ್ಡ ಇದನ್ನ ಹೇಳೋದು ಸರ್ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಒಂದಷ್ಟು ಗೊಂದಲ ಇದೆ ಯಾರು ಬರ್ತಾರೆ ಈಗ ಚುನಾವಣೆ ಪ್ರಾರಂಭ ಆಗಲಿ ನಮ್ಮ ಮಾಧ್ಯಮದವರಿಗೆ ಏನು ಅನ್ನೋದು ತಮಗೆ ಆಗ ತಿಳಿಸ್ತೀನಿ ದಶಪಥ ರಸ್ತೆ ಬಗ್ಗೆ ಮಾತಾಡಿ ಬೆಂಗಳೂರು ಮತ್ತೆ ಇದಾದ ಕ್ರೆಡಿಟ್ ನ ಯಾರು ತಗೋತಾ ಇದ್ದಾರಲ್ಲ ಸರ್ ನನಗೆ ಗೊತ್ತಿಲ್ಲಪ್ಪ ನಾವು ಕ್ರೆಡಿಟ್ ಇಡಿಟ್ ಇಲ್ಲ ದೇವೇಗೌಡರಿ ರಾಜ್ಯದಲ್ಲಿ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ನೀರಾವರಿ ಮಂತ್ರಿಯಾಗಿ ಏನು ಮಾಡಿದ್ರು ಅನ್ನೋದನ್ನ ನಾವೇನಾದ್ರು ಚರಿತ್ರೆಯಲ್ಲಿ ಬರೆಯಕ್ಕೆ ಹೋದ್ರೆ ಅದು ಎರಡು ಹತ್ತು ಬುಕ್ ಆದರೂ ಸಾಲಲ್ಲ ಈ ರಾಜ್ಯಕ್ಕೆ ದೇವೇಗೌಡರು ಏನು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ಅದನ್ನ ಟೈಮ್ ಬಂದಾಗ ಹೇಳ್ತೀನಿ ಕೆಟಿಸಿ ಕಟ್ಟೆಗೌಡರು ಟಿಕೆಟ್ ಕೊಟ್ರೆ ಈ ಬಾರಿ ಗೆಲ್ಲಲ್ಲ ಹಾಗಾಗಿ ರಾಮು ಕೊಟ್ಟಿದ್ರು ಅಂತ ನೋಡಿ ಈಗ ಪಾಪ ನಾನು ಯಾರ ಬಗ್ಗೆ ಸಿದ್ದರಾಮಯ್ಯನವರ ಬಗ್ಗೆನೂ ಮಾತಾಡಲ್ಲ 13ನೇ ತಾರೀಕು ಚುನಾವಣೆ ನಡೆಯುತ್ತೆ ವಿದ್ಯಾವಂತರು ಈ ರಾಜ್ಯದಲ್ಲಿ ಏನಾದ್ರು ಶಿಕ್ಷಣ ಇಲಾಖೆ ಒಂದು ಕ್ರಾಂತಿಕಾರಿ ಬದಲಾವಣೆ ಕೊಟ್ಟಂತ ಯಾರು ರಾಜಕಾರಣಿ ಇದ್ರೆ ಅದು ಕುಮಾರಸ್ವಾಮಿ ಅಂತ ಹೇಳಬೇಕಾಯ್ತು ಇವತ್ತು ನನ್ನ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ನಾವೇ ಒಂದೇನಾದ್ರು ನಾವೇನಾದ್ರು ಖಾಸಗಿ ಶಿಕ್ಷಣ ಮಾಡಿದ್ವಿ ಅಂದ್ರೆ ಇವತ್ತು ರಾಜ್ಯದಲ್ಲಿ ನಾವು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ಕ್ಷೇತ್ರದಲ್ಲೂ ಇಲ್ಲ ಏಳು ಪ್ರಥಮ ದರ್ಜೆ ಕಾಲೇಜ್ ಇವತ್ತು ಅಡ್ಮಿಷನ್ ಯಾವ ಹೆಣ್ಮಕ್ಳು ಹಾಸನದಲ್ಲಿ ಎರಡು ಹೆಣ್ಮಕ್ಳು ಕಾಲೇಜ್ ಮಾಡಿದ ಮುಂಚೆ ಎ ವಿ ಕೆ ಕಾಲೇಜ್ ಹೋದ್ರೆ ಒಂದು ಕಾಲೇಜಿಗೆ ಸೀಟ್ ತಗೋಬೇಕಾದ್ರೆ 15,000 ಕೊಡಬೇಕಾಯ್ತು ಇವತ್ತು ಅವ್ರು ಕರೆದು ಕರೆದು ಇದು ಯಾರು ಹೋಗೋರಿಲ್ಲ ಆ ಪರಿಸ್ಥಿತಿ ಬಂದೈತೆ ಆ ಥರ ಶಿಕ್ಷಣ ಇಲಾಖೆಗೆ ಏನಾದ್ರು ಕ್ರಾಂತಿಕಾರಿ ಬದಲಾವಣೆ ಮಾಡಿದಂಥ ಯಾರು ಒಬ್ಬ ನಾಯಕ ಇದ್ದರೆ ಅದು ಸನ್ಮಾನ್ಯ ಕುಮಾರಸ್ವಾಮಿ ಅಂತ ಹೇಳಬೇಕಾಗುತ್ತೆ 50 ವರ್ಷದಲ್ಲಿ ಮಾಡೋಕ್ಕಾಗದಲ್ಲಿ ಇರೋದನ್ನ ರಾಷ್ಟ್ರೀಯ ಪಕ್ಷಗಳು ಒಬ್ಬ ಪ್ರಾದೇಶಿಕ ಪಕ್ಷದ ನಾಯಕ ಮಾಡಿ ತೋರಿಸಿಕೊಟ್ಟಿದ್ದಾರೆ.